ಸ್ವಲ್ಪ ಮಟ್ಟಿಗೆ ಆರೋಗ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ವಿಶೇಷವಾದ ಅವಕಾಶ ಕೂಡ ಇದೆ. ನಾವು ಇಂದಿನ ದಿನಗಳಲ್ಲಿ ಆರೋಗ್ಯದ ರಕ್ಷಣೆ ಮಾಡಲಿಕ್ಕೆ ವಿಶೇಷ ವ್ಯವಸ್ಥೆಗಳಿರಲಿ, ನಾವು ಪ್ರಕೃತಿದತ್ತವಾಗಿರ್ತಕ್ಕಂಥ ಶಾರೀರಿಕವಾದಂಥ ಉತ್ತಮವಾದಂಥ ಆರೋಗ್ಯವನ್ನು ಉಳಿಸಲಿಕ್ಕೆ ಉತ್ತಮವಾದಂಥ ಆಹಾರ ಪದ್ಧತಿಯ ಮೂಲಕ ನಾವು ನಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳುವಂಥದ್ದು ಗಿಡಮೂಲಿಕೆ ಔಷಧಿಯಿಂದ ನಾವು ನಮ್ಮ ಆರೋಗ್ಯ ಗಿಡಮೂಲಿಕೆ ಔಷಧಿ ಇವತ್ತಿಗೂ ಕೂಡ ಹಿರಿಯ ನಾಗರಿಕರ ನಂಬಿಕೆಗೆ ಇರತಕ್ಕಂಥ ಭಾರತೀಯ ವೈದ್ಯ ಪದ್ಧತಿ. ಆದರೆ ಪ್ರತಿಯೊಂದು ರೋಗಕ್ಕೆ ಈ ಭಾರತ ವೈದ್ಯ ಪದ್ಧತಿ ಆಗುತ್ತಿರುವಂಥದ್ದು ಕೆಲವು ಹಿರಿಯ ನಾಗರಿಕರಿಗೆ ಅಗಲು ಯೋಗಕ್ಷೇಮ, ಉಚಿತ ವೈದ್ಯಕೀಯ ಸೇವೆ, ಆರೋಗ್ಯ ಮಾಹಿತಿ ಮುಂತಾದ ಹಿರಿಯ ನಾಗರಿಕ ಸೇವಾ ಕಾರ್ಯಚಟುವಟಿಕೆಯಲ್ಲಿ ತೊಡಗಿರುತ್ತಾರೆ. ಮಂಗಳೂರು ಅಲ್ಜಿಮರ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿರುವ ಇವರು ಕಳೆದ 25 ವರ್ಷಗಳಿಂದ ಮಂಗಳೂರಿನ ಹಿರಿಯ ನಾಗರಿಕರ ಅಭಯ ಆಶ್ರಯದಲ್ಲಿರುವ ಹಿರಿಯ ನಾಗರಿಕರ ಆರೋಗ್ಯ ಸೇವೆಯನ್ನು ಸತತವಾಗಿ ನಿರ್ವಹಿಸಿರುವ ಕೀರ್ತಿ ಇವರದ್ದು. ತನ್ನ ಹಿರಿಯ ನಾಗರಿಕರ ವೈದ್ಯಕೀಯ ಸೇವೆಯನ್ನು ಸದಾ ನಿರ್ವಹಿಸುತ್ತಿರುವ ಇವರನ್ನು ಇಲಾಖೆಯ ಪರವಾಗಿ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಅಂಗವಾಗಿ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಗುರುತಿಸಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಜನಪದ ಕ್ಷೇತ್ರ ಶ್ರೀಯುತ ಮಹಿಳಾ ಕುತ್ತಾರು 62 ವರ್ಷ ಪ್ರಾಯದ ಶ್ರೀಯುತರು ಗ್ರಾಮದ ಜನಪದೀಯ ಕಲೆಯಾದ ಪಾಠ ಇಲಾಖೆಯ ಪರವಾಗಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಪುನಾಪುನಾಪುರವಾದ ಮತ್ತೆ ಕೀಟಗಳು ಪದ್ಧತಿಗಳು ಅಥವಾ ರೋಗಾನುಭವರು ಈ ಒಂದು ಜೀವನವನ್ನು ಈಗ ಹಳ್ಳಿಯಲ್ಲ ಅಂದರೆ ನಾವು ಮಾಡಬಹುದು. ನಮಗೆ ಭೇಟಿಯಾಗ್ತಾ ಇದೆ ಇಷ್ಟು ನನಗೆ ನಾನು ಬರಲಿಲ್ಲ. ಆದರೆ ನಾನೀಗ ಸ್ವರಾಜಿತವಾದ ಒಂದು ಕವನ ಹೇಳ್ತಾ ಇದ್ದೇನೆ. ಸಾಹಿತ್ಯದಲ್ಲಿ ಒಂದು ಸಣ್ಣ ಇದ ಮಾತಾಡ್ತಾರೆ.